ಶ್ರೀರಾಮನ 10 ಹೋಮಗಳು, ಸುಮಾರು 250ಕ್ಕಿಂತ ಹೆಚ್ಚಿನ ಋತುಜರು 2 ದಿನ ಹೋಮಗಳನ್ನು ಮಾಡಿ ಇಲ್ಲಿ ಸೀತಾ ಕಲ್ಯಾಣೋತ್ಸವವನ್ನು ಮಾಡಿ 1108 ಕಳಶಗಳನ್ನಿಟ್ಟು ಅದಕ್ಕೆ ಪೂಜೆಗಳನ್ನು ಮಾಡಿ ಸುಮಾರು 30,000ಕ್ಕಿಂತ ಹೆಚ್ಚಿನ ಜನ ಬಂದೋಗ್ತಕ್ಕಂಥ ಒಂದು ಸಂಭವ ಇದೆ ಇಲ್ಲಿ. ಅದಕ್ಕೆಲ್ಲ ರೀತಿಯ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಎಲ್ಲವನ್ನೂ ಮಾಡಿದ್ದೀವಿ. ಬಹುಶಃ ಅಯೋಧ್ಯೆಯಲ್ಲಿ ಏನು ಶ್ರೀರಾಮನ ಪುನರ್ ಪ್ರತಿಷ್ಠಾಪನೆ ಆಯ್ತಾ ಇದೆ ಅದನ್ನು ನೇರವಾಗಿ ಇಲ್ಲೇ ನೋಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಇಲ್ಲಿ ಮಾಡಿದ್ದೇವೆ. ಬಹುಶಃ ಇಂಥ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗಿದ್ದು. ನಾವು ಶ್ರೀರಾಮನ ದೇವಸ್ಥಾನವನ್ನು ಭಾರತ ದೇಶದಲ್ಲಿ ನಾವು ಹಿಂದೂಗಳು ಕಟ್ತಕ್ಕಂಥ ಅವಕಾಶ ಸಿಕ್ಕಿರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆದ ಮೇಲೆ ಏನು ಅವಕಾಶ ಸಿಕ್ಕಿದೆ ಅದಕ್ಕೆ ಆ ತಪಸ್ಸು ಮಾಡಿ ಶ್ರೀರಾಮಚಂದ್ರನ ಒಂದು ದೇವಸ್ಥಾನ ಆಗಬೇಕು ಅಂತ ಅನೇಕ ಸ್ವಾಮೀಜಿಯವರು ಇದನ್ನು 500 ವರ್ಷದಿಂದ ಅವರ ತಪಸ್ಸು ಇವತ್ತು ಕೂಡು ಬಂದಿದೆ. ಬಹುಶಃ ಇಲ್ಲಿ ಅಲ್ಲೇನು ಮಾಡ್ತಾಯಿದ್ರೆ ಪೂಜೆ ಪುರಸ್ಕಾರಗಳನ್ನು ಇಲ್ಲೂ ಅದೇ ರೀತಿ ಪೂಜೆ ಪುರಸ್ಕಾರ ಮಾಡಿ ನಾಳೆ 11 ಗಂಟೆಗೆ ಮಹಾಮಂಗಳಾರತಿ ಆದಮೇಲೆ ಇಲ್ಲಿ ನೇರ ಪ್ರಸಾರವನ್ನು ಇಲ್ಲಿ ಮಾಡಿ ನನ್ನ ಸಹೋದರಿಯರು ತಾಯಂದಿರು 1108 ಕಳಶಗಳನ್ನು ಒತ್ತಿ ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದೆ. ನಾಳೆ ಸಂಜೆ ಕ್ಷೇತ್ರದ ಎಲ್ಲ ದೇವಸ್ಥಾನಗಳಲ್ಲಿ ದೀಪಗಳನ್ನು ಹಚ್ಚಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಹೊರಗಡೆ ದೀಪಾಜಗಳಂತೆ ಪ್ರತಿ ದೇವಸ್ಥಾನದಲ್ಲಿ ಅನ್ನದಾನವನ್ನು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾಯಿದ್ರೆ ಮಹಾಲಕ್ಷ್ಮಿ ಒಟ್ಟಿನಲ್ಲಿ ಇನ್ನೂ ವಿಶೇಷವಾಗಿ ಮಾಡ್ತಾಯಿದೆ.